ಅಧ್ಯಾಯ ಒಂದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಬಗ್ಗೆ ಏನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇನೋ ನೋಡ್ತಾ ಇದ್ದೇವೆ. ಅದರಲ್ಲಿ ನೋಡ್ರಿ, ಮೊದಲ ಏನ್ ಮಾಡ್ತಿದ್ರು, ಒಂದು ಚರಾಕ್ಷರವನ್ನ ಕೊಟ್ಟಿರ್ತಿದ್ರು, ಅದನ್ನ ಯಾವ ರೀತಿ ಕಂಡುಹಿಡಿತೀರಿ ಅಂದ್ರೆ ಮೊದಲನೇ ಅಭ್ಯಾಸದಲ್ಲಿ ನೋಡ್ರಿ. ಎರಡನೇ ಅಭ್ಯಾಸ ನೋಡ್ರಿ ವಿದ್ಯಾರ್ಥಿಗಳೇ, ಯಾವ ರೀತಿ ಅವ್ರು ಏನ್ ಮಾಡ್ತಿದ್ರು, ಸೆಂಟೆನ್ಸ್ ಒಳಗೆ ಅವ್ರು ಏನ್ ಮಾಡ್ತಿದ್ರು, ಸಂಖ್ಯೆ ಒಳಗೆ ಅವ್ರಿಗೆ ಕೊಟ್ಟಿರ್ತಿದ್ರು. ಸಂಖ್ಯೆಯಲ್ಲಿ ನಾವೇನ್ ಮಾಡ್ಬೇಕು, ಈ ರೀತಿ ಸಮೀಕರಣವನ್ನ ನಾವು ಕಂಡುಹಿಡಿಬೇಕಾಗ್ತಿತ್ತು. ಅವ್ರೇನ್ ಮಾಡ್ತಿದ್ರು, ಒಂದು ಆಯತಾಕಾರದ ಸುತ್ತಳತೆ ಕೊಡ್ತಿದ್ರು, ಅದ್ರ ಉದ್ದ ಅಗಲವನ್ನ ನಾವೇನ್ ಮಾಡ್ಬೇಕು, ಕಂಡುಹಿಡಿಯಿರಿ ಅಂತ ಹೇಳ್ತಿದ್ರು. ಈ ತರದ ಲೆಕ್ಕಗಳನ್ನ ನಾವೇನ್ ಮಾಡಿದೆವು, ಅಭ್ಯಾಸ 3.2 ನೋಡಿದ್ದೆವು. ನೆಕ್ಸ್ಟ್ ನೋಡ್ರಿ, ಈಗ ಅಭ್ಯಾಸ 3.3, ಅದರಲ್ಲಿ ಯಾವ ತರ ಲೆಕ್ಕ ಅನ್ನೋದನ್ನ ನೋಡೋಣ. ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಏನಂದ್ರೆ, ಕೊಟ್ಟಿರ್ತಕ್ಕಂತಹ ಸಮೀಕರಣದಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ವಿ, ಆ ಸಮೀಕರಣದಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕ್ಬೇಕು ನಾವು ಅಂದ್ರೆ ಎಡಗಡೆ ಸೈಡ್ ಬಲಗಡೆ ಎಲ್ ಎಚ್ ಎಸ್ ಇಸ್ಬಿಟ್ಟು ಆರ್ ಎಚ್ ಎಸ್ ಆಗುದೋ ಇಲ್ಲೋ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೋಬೇಕು ನೋಡಿ ವಿದ್ಯಾರ್ಥಿಗಳೇ. ಯಾವ ರೀತಿ ಅಂತ ಈಗ ಅದರೊಳಗೆ 3.3 ಅಭ್ಯಾಸದಲ್ಲಿ ಮೊದಲನೇ ಲೆಕ್ಕ ನೋಡಿ, 3x = 2x + 18 ಅದರಿ. ಯಾವ ರೀತಿ ಮಾಡೋದಂತ ನೋಡ್ರಿ. ಈಗ ಇದು ಏನ್ ಮಾಡಿ, 3x ಇದು 2x ಏನ್ ಮಾಡಂಗ ಈ ಕಡೆ ತರ ಅಪ್ಪ, ಈ 3x ಗೆ ಆ ಕಡೆ ಹೋಗ್ಬೇಕಂದ್ರೆ ಎರಡು ಕಾನ್ಸ್ಟೆಂಟ್ ಬಂದು ಇದು ಒಂದ್ ಕಡೆ ನೋಡ್ಕೋಬೇಕು. ನಮ್ಗೆ ಏನ್ ಬೇಕಾಗಿದೆ, ಎಕ್ಸ್ ವ್ಯಾಲ್ಯೂ ಬೇಕಾಗಿದೆ = 18. ಈಗ 3x ಒಳಗ 2x ಆದ್ರೆ ಎಷ್ಟು ಎಕ್ಸ್ ಹೋದ್ರಿ, ವೆರಿ ಗುಡ್ ನೋಡ್ರಿ, x = 18 ಅಂದ್ರೆ ಎಕ್ಸ್ ಅಂದ್ರೆ ಎಷ್ಟೊತ್ತು, ನಾವು ಎಷ್ಟು ಕಂಡಿದೇವು, 18. ಆ 18 ಈ ಸಮೀಕರಣದಲ್ಲಿ ಹಾಕಿ ನೋಡ್ರಿ, LHS = RHS ಅಂದ್ರೆ ಎರಡೆರಡೆ ಸೈಡ್ ಬಲಗಡೆ ಸೈಡ್ ಎರಡು ಏನಾಗಿರ್ತದೆ, ಸಮ ಬರ್ತದೆ ಆನ್ಸರ್ ಅನ್ನೋದನ್ನ ನೋಡಿ ವಿದ್ಯಾರ್ಥಿಗಳೇ. ಯಾವ ರೀತಿ ಅಂತ ನೋಡ್ರಿ, 3 = x ಅನ್ನ ಏನ್ ಮಾಡ್ಬೇಕು, ಎಕ್ಸ್ ವ್ಯಾಲ್ಯೂ ಇದ್ರೊಳಗೆ ಹಾಕ್ಬೇಕು. ಎಕ್ಸ್ ಅಂದ್ರೆ ಎಷ್ಟು ರೀ, 18. 2 × 18 +18 ನೋಡ್ರಿ ಎಷ್ಟು ಬರ್ತದೆ, 18 × 3 ಗುಣಾಕಾರ ಮಾಡಿ, 8 × 3 = 24, 3 × 3 = 54, 18 × 3 ಎಷ್ಟು ಆಯ್ತು, 54, 18 × 2 ಎಷ್ಟು ರೀ, 36, 18 ಕೂಡ 54 ಅಂದ್ರೆ ಎರಡು ಆನ್ಸರ್ ಏನಾಗಿದೆ ವಿದ್ಯಾರ್ಥಿಗಳೇ, ದೇಫೋರ್ ಆದ್ದರಿಂದ LHS = RHS ಅಂತ ನೀವು ಬರಿಬೇಕು. ನೆಕ್ಸ್ಟ್ ನೋಡ್ರಿ, ಯಾರೇನು ಇದ್ರೊಳಗೆ ಎರಡನೇ, 5t − 3 = 3t − 5 ಈ ರೀತಿ ಇದೆ. ಇದನ್ನ ಯಾವ ರೀತಿ ಮಾಡೋದು ನೋಡಿ ವಿದ್ಯಾರ್ಥಿಗಳೇ, 5t ಅಂದ್ರೆ ನಾವು tt ಇದ್ದು ಒಂದ್ ಕಡೆ ಮಾಡ್ಕೋಬೇಕು, ಸಂಖ್ಯೆಗಳಿದ್ದು ಒಂದ್ ಕಡೆ ಮಾಡ್ಕೋಬೇಕು. ಯಾವ ರೀತಿ ಅಂತ ನೋಡ್ರಿ, 5t ಇದು ಏನಂದ್ರೆ ಪ್ಲಸ್ ಅದ ಆಗಿಸ್ತದೆ, ಇಸಿಕೊಳ್ತಾ ಏನಾಗ್ತದೆ, −3t −5 ಆಗಿದೆ. ಇದು −3 ಇದು ಆಗಾದ್ರೆ ಏನಾಗ್ತದೆ, +3 ಈ ರೀತಿ. ನೆಕ್ಸ್ಟ್ 5t ಒಳಗೆ 3t ಕಳೆದ್ರೆ ಎಷ್ಟು ವಿದ್ಯಾರ್ಥಿಗಳೇ, 2t. ಇದು 5 ಒಳಗೆ 3 ಕಳೆದ್ರೆ 2, ಬಟ್ ಅಂತ 2 ದೊಡ್ಡ ಕಿಚ್ಚಿಗೆ ಏನದ ಮೈನಸ್ ನೋಡ್ರಿ. ಎರಡು ಕಡೆ ಏನ್ ಮಾಡ್ರಿ, ಎರಡು ಕಡೆ ಎರಡು ಭಾಗಕಾರನ ಮಾಡ್ರಿ ಒಂದು. ಈಗ ಅದನ್ನ ನಾವೇನ್ ಮಾಡ್ತೀವಿ ನೋಡ್ರಿ, ಇದು ಇದು ಗುಂಡೆ ಅದ, ಇದು ಗುಂಡೆ ಅದ, ಅದು ಏನಿಲ್ಲ ಅಂದ್ರೆ ಏನಿರ್ತದೆ, 2t ಅಂದ್ರೆ ಏನಿರ್ತದ್ರಿ, ಗುಣಾಕಾರ ಇರ್ತದ, ಪ್ಲಸ್ ಇರಲ್ಲ ಗುಣಾಕಾರ ಇರ್ತದ. ಗುಣಾಕಾರ ಇದ್ದು ಇಸಿ ಕಂಡು ಅಷ್ಟಾಗ ಹೋಗ್ಬೇಕಂದ್ರೆ ಏನಾಗ್ತದೆ ವಿದ್ಯಾರ್ಥಿಗಳೇ, ಭಾಗಾಕಾರ 2 × 2 = 2 ಅಂದ್ರೆ t = ಎಷ್ಟು ಹೊತ್ತು ವಿದ್ಯಾರ್ಥಿಗಳೇ, t = −1 ಈ ರೀತಿ. ಆ t = −1 ಈ ಸಮೀಕರಣದಲ್ಲಿ ಹಾಕಿ, 5 is −1 − 3 = −1 − 5 ನೋಡ್ರಿ, ಎರಡು ಸಮ ಬರ್ತಾನೆ ನೋಡ್ರಿ, 5 + 5 ಎಂತ 5 −5 − 3 ನೋಡ್ರಿ, ಪ್ಲಸ್ ಇದು −3 = 3 −5 ಅಂದ್ರೆ ಎಷ್ಟು ಆನ್ಸರ್ ವಿದ್ಯಾರ್ಥಿಗಳೇ ನೋಡ್ರಿ, 5 3 ಕೂಡಿಸ್ಬೇಕು, ಚಿಹ್ನೆ ಮಾತ್ರ ಮೈನಸ್ ಇರಬೇಕು. ಮೈನಸ್ ಏನ್ ಬರೀಬೇಕು ಕೆಳಗೆ, ಬೇಕು LHS = RHS ಅಂತ ಬರೀಬೇಕು. ನೆಕ್ಸ್ಟ್ ನೋಡ್ರಿ, ಮೂರನೇ ಲೆಕ್ಕ, 5x + 9 = 5 + 3x ಇದನ್ನ ಯಾವ ರೀತಿ ಕೊಡ್ತೀವಿ ನೋಡ್ರಿ ವಿದ್ಯಾರ್ಥಿಗಳೇ. ಈಗ ಇದು ಏನ್ ಮಾಡ್ರಿ, ಎಕ್ಸ್ ಎಸ್ ಇದ್ರೆ ಕಾನ್ಸ್ಟೆಂಟ್ ಒಂದ್ ಕಡೆ ಮಾಡ್ಕೋರಿ, ಮತ್ತೆ ಸಂಖ್ಯೆಗಳು ಒಂದ್ ಕಡೆ ಮಾಡ್ಕೋರಿ. 5x - 3x = 5
plus 9 ಅಷ್ಟೇ ಹೊರಗಡೆ ಏನು ಆಗ್ತಿದು minus 9 ಈಗ ನೋಡಿ 8x ಒಳಗೆ 3x ಕಳೆಯಿರಿ ಎಷ್ಟು ಬರ್ತೀರಿ 2x ಈಗ ನೋಡಿ 8 ಒಳಗೆ 9 ಕಳೆಯಿರಲ್ಲ 9 ಒಳಗೆ 8 ಕಳೆಯಿರಿ 9 ಒಳಗೆ 8 ಕಳೆದ್ರೆ ಎಷ್ಟು 4 ಬಟ್ ಡಾಟ್ ಸಂಖ್ಯೆ ಚಿಹ್ನೆ ಏನಾಗಲಿ minus ಆಗಲಿ ಅದಕ್ಕೆ 9 ಇರಬೇಕು minus ಇರಬೇಕು ಈಗ ಏನು ಮಾಡಬೇಕು ನೋಡಿ ನಮಗೆ x ವ್ಯಾಲ್ಯೂ ಬೇಕಾಗಿರೋದ್ರೆ ಈ 2 ಅನ್ನು 9 ಮಾಡ್ತೀನಿ ಆ ಕಡೆ ಕಳಿಸ್ತೀನಿ ನೋಡಿ 2 ಬಂದ್ರೆ 2 2 ಅಂದ್ರೆ x = ಎಷ್ಟು ಬರ್ತಿದೆ ಅಂತ ಕೇಳಿದ್ರೆ minus 2 x = minus 2 ಆ minus 2 ಅನ್ನು ಈ ಸಮೀಕರಣದಲ್ಲಿ ನಾವು ಏನು ಮಾಡಬೇಕು ಹಾಕಬೇಕು ನೋಡಿ 5 as it is x = minus 2 plus 9 is equal to 5 as it is plus 3 x ಅಂದ್ರೆ ಏನು ಬಂದಿದೆ minus 2 ನೋಡಿ 5 2 10 plus 3 ಏನು ಅಂದ್ರೆ plus ಇರುತ್ತೆ plus into minus minus 5 2 10 plus 9 is equal to 5 plus into minus minus 3 2 6 ಇದು ನೋಡಿ 10 ರ 9 ಕಳೆಯಬೇಕು ಬಟ್ 9 ರ 10 ಕಳೆಯಲ್ಲ ಬರಲ್ಲ 10 ರ 9 ಕಳೆದ್ರೆ 1 ಬರ್ತದ ಅದರ ಸಂಖ್ಯೆ ಚಿಹ್ನೆ ಏನದ ಮೈನಸ್ ಇಸ್ ಈಕ್ವಲ್ ಟು ಇದರೊಳಗೆ 6 ಕಳೆದ ಬರಲ್ಲ 6 ಒಳಗೆ ಏನು ಕಳೆಯಬೇಕು ನಾವು ಕಳೆದ್ರೆ ಏನು ಬರ್ತದ 1 ಬರ್ತದ ದೊಡ್ಡ ಸಂಖ್ಯೆ ಚಿಹ್ನೆ ಏನದ ಮೈನಸ್ ಅಂದ್ರೆ ನಿಮಗೆ ಏನು ಬರಬೇಕು LHS ಇಸ್ ಈಕ್ವಲ್ ಟು RHS ನಾನು ನೋಡಿ 4Z plus 3 4Z plus 3 is equal to 6 plus 2Z 6 plus 2Z ನೋಡಿ ಯಾವ ರೀತಿ 4 2 ಮತ್ತೆ Z ಕನ್ಫ್ಯೂಸ್ ಆಗ್ತದ ಯಾವ ರೀತಿ ಬರ್ತೀರಿ ನೋಡಿ ವಿದ್ಯಾರ್ಥಿಗಳೇ Z is equal to ಇದು ನೋಡಿ ಪ್ಲಸ್ 3 ಇದು ಹಚ್ಚಿಕೊಂಡು ಹೋದ್ರೆ ಏನಾಗ್ತದೆ ಮೈನಸ್ 3 ಇದು ಪ್ಲಸ್ 2Z ಕಳೆದ್ರೆ ಏನಾಗ್ತದೆ ಮೈನಸ್ 2Z 4 ಒಳಗೆ 2Z ಕಳೆದ್ರೆ ಎಷ್ಟು ಉಳಿತು ವಿದ್ಯಾರ್ಥಿಗಳೇ 2Z 6 ಒಳಗೆ 3 ಕಳೆದ್ರೆ 3 Z ಇಲ್ಲಿ ಇಟ್ಕೊರಿ ಎಷ್ಟು ಉಳಿತು ನೋಡಿ ಆ 2 ಗುಣಾಕಾರ ಇದ್ದು ಹಚ್ಕೊಡೋದ್ರೆ ಏನಾಗ್ತದೆ ಭಾಗಾಕಾರ Z ಈಕ್ವಲ್ ಟು ಎಷ್ಟು ಬರ್ತು ಈ 3 ಬೈ 2 ಛೇದ ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ಇಷ್ಟೇ ಇಡಬೇಕು ನೆಕ್ಸ್ಟ್ ನೋಡಿ Z ಅನ್ನು ಅದರೊಳಗೆ ಹಾಕಿ 3 Z ಅಂದ್ರೆ ಏನದ 3 ಭಾಗಿಲೆ 2 ಪ್ಲಸ್ 3 ಕ್ಕೆ 3 ಇಸ್ ಈಕ್ವಲ್ ಟು 6 ಪ್ಲಸ್ 2 Z ಅಂದ್ರೆ ಏನದರಿ 3 ಭಾಗಿಲೆ 2 ಬ್ರಾಕೆಟ್ ಹಾಕಿ 2 ಅಂದ್ರೆ 2 2 2 2 ಕರೆಕ್ಟ್ ಆನ್ಸರ್ ನೋಡಿ 2 3 6 ಪ್ಲಸ್ 3 6 ಪ್ಲಸ್ 3 ಅಂದ್ರೆ 8 ಬಂತು 9 ಇಸ್ ಈಕ್ವಲ್ ಟು 9 ಅಂದ್ರೆ LHS ಇಸ್ ಈಕ್ವಲ್ ಟು RHS ಅಂತ ಬರಿಬೇಕು ನೆಕ್ಸ್ಟ್ ನೋಡಿ ಐದನೇ ಲೆಕ್ಕ ಮೈನಸ್ ಮೈನಸ್ ಕೂಡಿಸಿ ಏಟಾಗ್ತದ 7 ಪ್ಲಸ್ 7
ಮುಂದಿನ ಕ್ಲಾಸ್ ಮುಂದಿನ ಲೆಕ್ಕಗಳನ್ನು